ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ ಅಂದ್ರೆ ಹಬ್ಬಗಳು ಸ್ಟಾರ್ಟ್ ಆದಂಗೆ ರೀ. ವರಮಹಾಲಕ್ಷ್ಮಿ ಪೂಜೆ ಇಟ್ಕೊಂಡು ಮುಂಜಾನೆ ಬೆಳಗ್ಗೆ ನಾವು ಕೆಲವೇ ನಿಮಿಷನಾಗ ದೇವರ ನೈವೇದ್ಯ ಪ್ರಸಾದ ಹೆಂಗೆ ಮಾಡ್ಕೊಳ್ದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಅದಕ್ಕೆ ನಾ ಏನೇನು ತಗೊಂಡಿನಿ ಅಂದ್ರೆ 1 ಕಪ್ ರವೆ ತಗೊಂಡೀನಿ ರೀ. ಅದ್ರಾಗ ಅರ್ಧ ಚಿರೋಟಿ ರವೆ ರೀ, ಅರ್ಧ ಸಣ್ಣ ರವೆ ರೀ. ಯಾಕಪ್ಲೆ ರವೆ ತಗೊಂಡಿನಲ್ರಿ, ಅದೇ 1 ಕಪ್ಲೆ ಸಕ್ಕರೆ ತಗೊಂಡೀನಿ ರೀ. ಅದೇ ಅಳತಿಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸ್ ತೊಗೊಂಡೀನಿ ರೀ. ಒಂದು ಸಣ್ಣ ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈಗ ಒಂದು ಪ್ಯಾನ್ದಾಗ 1 ಸ್ಪೂನ್ ತುಪ್ಪ ಹಾಕಿ ಕಟ್ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಕೆಂಪಗಾಗೋರಿಗೆ ಹುರಿಯೋಣ ರೀ. ಗ್ಯಾಸ ಮೀಡಿಯಂ ಫ್ಲೇಮ್ದಾಗ ಇರಲಿ ರೀ. ಕೆಂಪು ಹುರಿದ ಮೇಲೆ ಇವನ್ ಒಂದು ಬೌಲ್ದಾಗ ಸಪ್ರೇಟ್ ತಕ್ಕೊಳ್ಳೋಣ್ರಿ. ಈಗ ಆ ತುಪ್ಪನಾಗ ರವೆ ಹಾಕಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಚಂದಂಗೆ ಹುರ್ಕೊಳ್ಳೋಣ್ರಿ. ಈಗ ರವೆ ಎಷ್ಟು ತಗೊಂಡಿನಲ್ರಿ, ಅದರ 3 ಅಳತಿಯಷ್ಟು ನೀರನ್ನು ನಾನು ಕಾಯಕ್ಕೆ ಇಟ್ಕೊಂಡಿನ್ರಿ. ರವೆ ಅನ್ನ ಕಸಕಸೆ ಬರೋ ಥರ ಚಂದಂಗೆ ಕೆಂಪಾಗೋಂಗೆ ಹುರಿಬೇಕ್ರಿ. ಸ್ವಲ್ಪ ಹೊತ್ತಾದ್ಮೇಲೆ ಅದರದ್ದು ಕಲರು ಚೇಂಜ್ ಆಗ್ತೈತೆ ರೀ. ಮೀಡಿಯಮ್ ಫ್ಲೇಮ್ದಾಗ ಹುರಿರಿ. ಆವಾಗ ಆ ಬಿಸಿಯಾಗಿದ್ದ ನೀರನ್ನು ಸಾವಕಾಶ ಗ್ಯಾಸ್ ಸಣ್ಣ ಮಾಡಿ ಹಾಕೋಬೇಕ್ರಿ. ಅದನ್ನು ಗಂಟಾಗಲಾರ್ದಂಗೆ ಚೆನ್ನಾಗಿ ತಿರುರಿ. ಆವಾಗ 1 ಕಪ್ಪಿನಷ್ಟು ಸಕ್ಕರೆನೂ ಹಾಕಿ ಸಕ್ಕರೆ ಚೆನ್ನಾಗಿ ರವೆ ಒಳಗೆ ಮಿಕ್ಸ್ ಆಗೋ ತನಕ ಕಂಟಿನ್ಯೂಸ್ ಗ್ಯಾಸ್ ಲೋ ಫ್ಲೇಮ್ದಾಗಿಟ್ಟನ ತಿರುಗಿಸ್ರಿ. ಅದು ಕಲರ್ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಚೇಂಜ್ ಆಗ್ತೈತೆ ರೀ. ಚೆನ್ನಾಗಿ ತಿರುವುದ್ಮೇಲೆ 1-2 ಮಿನಿಟ್ ಮುಚ್ಚ್ರಿ. ಸ್ವಲ್ಪ ಉಮ್ಗೊಯ್ದಂಗೆ ಆಗ್ತೈತೆ ರೀ ಅದು ಮುಚ್ಚೋದ್ರಿಂದ. ಅವಾಗ ಕಟ್ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸ, ಬನಾನಾ ಮತ್ತು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮೇಲೆ ಉದುರಿಸ್ರಿ. ಆ ಡ್ರೈ ಫ್ರೂಟ್ಸ್ ಅದರೊಳಗೆ ಮಿಕ್ಸ್ ಆಗಂಗೆ ಚೆನ್ನಾಗಿ ತಿರುವಬೇಕು ರೀ. ಗ್ಯಾಸ ಲೋ ಫ್ಲೇಮ್ದಾಗ ಇರಲಿ ರೀ. ಅದು ತಿರುವಿದ ಮೇಲೆ ಇನ್ನೊಂದು ಸ್ಪೂನ್ ಮೇಲೆ ಚೆನ್ನಾಗಿ ತುಪ್ಪ ಹಾಕ್ರಿ. ಇದು ತುಪ್ಪ ಹಾಕೋದ್ರಿಂದ ಅತೀ ಸಾಫ್ಟ್ನೂ ಆಗ್ತೈತಿ, ಮತ್ತು ಸಂಜೆವರೆಗೂ ಈ ಶಿರ ಮೆತ್ತಗೆ ಇರ್ತೈತಿ ರೀ. ಇನ್ನೊಂದು ಸ್ವಲ್ಪ ಎಲ್ಲ ತುಪ್ಪ ಹಾಕಿದ ಮೇಲೆ ಒಂಚೂರ ಮುಚ್ಚ್ರಿ. ಎಲ್ಲ ಹಾಕಿ ಮೇಲೆ ಕರೆದಿದ್ದ ಡ್ರೈ ಫ್ರೂಟ್ಸ್ ಅದುವೆಲ್ಲ ಅದರೊಳಗೆ ಚೆನ್ನಾಗಿ ಮಿಕ್ಸ್ ಆಗ್ತಾವ್ರಿ. ಆಮೇಲೆ ಈಗ ಪ್ರಸಾದ ರೆಡಿ ಆಗ್ಯದ್ರಿ. ಅದನ್ನು ಬೇರೆ ಬೌಲ್ಗೆ ಹಾಕೋಬೇಕ್ರಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶನಿಗೆ ನಾನಿವತ್ತೊಂದು ಪ್ರಸಾದ ಮಾಡೋದನ್ನು ಹೇಳ್ತಾ ಇದ್ದೀನಿ. 1 ಬೌಲ್ ಆಗಷ್ಟು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ ರೀ. ಇದನ್ನು ನಾನು ಚಾಣಿಸಿ ತೊಗೊಂಡಿದ್ದೀನಿ ರೀ. ಇದಕ್ಕೆ 1 ಸ್ಪೂನ್ ಆಗಷ್ಟು, ದೊಡ್ಡ ಸ್ಪೂನ್ಲೇ 1 ಸ್ಪೂನ್ ಆಗಷ್ಟು ತುಪ್ಪನ್ನು ಕಾಯಿಸಿ ಹಾಕ್ತಾ ಇದ್ದೀನಿ ರೀ. ಹಿಟ್ಟಿಗೆ ಹಾಕಿದ ಮೇಲೆ ಈ ರೀತಿ ಬಬಲ್ಸ್ ಬರಬೇಕು ರೀ. ಇದು ಬಿಸಿ ಇರೋದ್ರಿಂದ ಇದನ್ನು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡೋಣ ರೀ. ಇದಕ್ಕೆ ಸ್ವಲ್ಪ ಉಪ್ಪು, ಅದನ್ನು ಮಿಕ್ಸ್ ಮಾಡಿ ನೋಡ್ರಿ. ಇದು ಈ ಥರ ಹಿಟ್ಟು ಬೈಂಡ್ ಆಗ್ಬೇಕ್ರಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೇನೆ ರೀ.
ಹಿಟ್ಟು ಇದಕ್ಕೆ ಸಾಫ್ಟ್ ಇರಬಾರ್ದ್ರಿ, ಸ್ವಲ್ಪ ಹಿಟ್ಟು ಗಟ್ಟಿನೇ ಕಲಸಿ ರೆಡಿ ಮಾಡ್ಕೋಬೇಕ್ರಿ. ನೋಡ್ರಿ ಇದು ಕರೆಕ್ಟಾಗಿ ಈಗ ಗಟ್ಟಿಯಾಗಿ ರೆಡಿ ಆಗಿದ್ರಿ. ಇದನ್ನು ನಾನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತಾ ಇದ್ದೀನಿ ರೀ. ಈ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ತುಪ್ಪ, 1 ಸ್ಪೂನ್ ಆಗಷ್ಟು ಕಸಕಸಿಯನ್ನು ಹಾಕ್ತಾ ಇದ್ದೀನಿ ರೀ. ಗ್ಯಾಸ ಮೀಡಿಯಂ ಫ್ಲೇಮ್ದಾಗಿರಲಿ ರೀ. ಇದು ಸ್ವಲ್ಪ ಫ್ರೈ ಆದಮೇಲೆ ಪೌಡ್ರ್ ಮಾಡ್ಕೊಂಡಿರುವಂಥ ಅಥವಾ ಜಜ್ಜಿ ಇಟ್ಕೊಂಡಿರುವಂಥ 1 ಬೌಲ್ ಆಗಷ್ಟು ಬೆಲ್ಲ, ತುರಿದು ಇಟ್ಕೊಂಡಿರುವಂಥ 1 ಬೌಲ್ನಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ರೀ. ನೀವು ಕೊಬ್ಬರಿ ಮಿಕ್ಸಿಗೆ ಹಾಕಿನೂ ಹಾಕ್ಬೋದು ರೀ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೆ 1 ಸ್ಪೂನ್ ಆಗಷ್ಟು ಅಂಜೂರನ್ನು ಹಾಕ್ತಾ ಇದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಬಾದಾಮ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಸ್ಪೂನ್ ಆಗಷ್ಟು ಕಾಜುವನ್ನು ಹಾಕ್ತಾ ಇದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಒಣ ದ್ರಾಕ್ಷಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದಕ್ಕೆ ಫ್ಲೇವರ್ಗಾಗಿ 1/2 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ಇನ್ನೊಂದು ಸ್ವಲ್ಪ ಫ್ಲೇವರ್ಗಾಗಿ ನಾನು ಈ ಜಾಜಿಕಾಯಿಯನ್ನು ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಇದು ಫ್ಲೇವರ ತುಂಬ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ಇದನ್ನೊಂದು ಸ್ವಲ್ಪ ಹೊತ್ತು ನಾನು ಆರ್ಲಕ್ಕ ಬಿಡ್ತಾ ಇದ್ದೀನಿ ರೀ. ಈಗ ಇದಕ್ಕೆ 1 ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ರೀ. ತುಪ್ಪ ಹಾಕಿ ಇದನ್ನು ಮಿಕ್ಸ್ ಮಾಡೋಣ ರೀ. ಈಗ ಇದು ಹಿಟ್ಟು ರೆಡಿ ಆಗಿದೆ ರೀ. ಇದನ್ನು ಒಂದು ಸ್ವಲ್ಪ ನಾನು ಈ ಥರ ಮಿತ್ತಿ ನೀಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ರೀ. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಅಥವಾ ಬಾಲ್ ಸೈಜನ್ನು ತೊಗೊಂಡು ಈ ರೀತಿ ಹಿಟ್ಟು ರೆಡಿ ಮಾಡ್ಕೋ, ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದೀಗ ಗೋಧಿ ಹಿಟ್ಟಿನಿಂದ ಹಿಟ್ಟು ಹಚ್ಚಿನೂ ನೀವು ಲಟ್ಟಿಸ್ಬೋದು ಅಥವಾ ಎಣ್ಣೆ ಹಚ್ಚಿನೂ ಲಟ್ಟಿಸ್ಬೋದು. ನೋಡ್ರಿ ಈ ಥರ ನಾನು ಲಟ್ಟಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಎಲ್ಲಿ ತುಂಬ ದಪ್ಪನೂ ಇಲ್ಲ ಮತ್ತು ತುಂಬ ತೆಳುವೂ ಇಲ್ಲ, ಮೀಡಿಯಮ್ ಆಗಿ ಲಟ್ಟಿಸಿದ್ದೀನಿ ರೀ. ನೋಡ್ರಿ ಈಗ ಸ್ಟಫಿಂಗ್ ಮಾಡಿ ನಾನು ತುಂಬಿ ಅದನ್ನು ನೋಡ್ರಿ ಮೋದಕಕ್ಕೆ ನಾನು ಹೆಂಗೆ ಫೋಲ್ಡ್ ಮಾಡ್ಕೊಳ್ಳೋದು ಅಂತ ಹೇಳಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ರೀ. ನೋಡ್ರಿ ಹಿಟ್ಟು ಗಟ್ಟಿ ಇರುವಷ್ಟು ಶೇಪು ಚೆನ್ನಾಗಿ ಬರ್ತದೆ ರೀ. ಇನ್ನೊಂದು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ ಒಮ್ಮೆಲೆ ಈ ರೀತಿ ನಾನು ಮೋದಕವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಎಣ್ಣೆ ಕಾಯ್ತದ ರೀ. ಇದನ್ನು ಒಂದೊಂದನ್ನಾಗಿ ಫ್ರೈ ಮಾಡೋಣ ರೀ. ಗ್ಯಾಸ ಮೀಡಿಯಂ ಫ್ಲೇಮ್ದಾಗಿರಲಿ. ನೋಡ್ರಿ ಈಗ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ ರೀ. ಕಲರು ತುಂಬಾ ಚೆನ್ನಾಗಿ ಬಂದದ ರೀ. ಇದು ಗಣೇಶನಿಗೆ ಪ್ರಿಯವಾದ ತುಂಬ ಇಷ್ಟ ಆಗಿರುವಂಥ ಮೋದಕ. ಈ ರೆಸಿಪಿ ನಿಮಗಿಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.